ನೋಡಿ, ಅವರಿಗೊಂದು ಹತಾಶೆ ಅವರಿಗೆ ವ್ಯಕ್ತ ಆಗ್ತಾ ಇದೆ. ಅವರಿಗೆ ಎಲ್ಲ ಕಡೆ ಬಿ ಜೆ ಪಿಗೆ ಜನಬೆಂಬಲ ಸಿಗ್ತಿರೋದನ್ನು ನೋಡಿ ಅವ್ರಿಗೆ ಹತಾಶೆ ನಿರ್ಮಾಣ ಆಗಿದೆ. ಕಳಸರಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಗೆದ್ದಿದ್ದನ್ನೇ ಅವ್ರಿಗೆ ಅರಕ್ಷಕಳಕ್ಕಾಗಿಲ್ಲ. ಈ ಸರಿ ಇನ್ನೂ ನಾಲ್ಕು ಕ್ಷೇತ್ರ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಆಂತರಿಕ ವರದಿ ಹಾಸನ ಜಿಲ್ಲೆಯಲ್ಲಿ ಅವ್ರಿಗೆ ಸಿಕ್ಕಿದೆ. ಹಾಗಾಗಿ ಅಪ್ಸೆಟ್ ಆಗಿದ್ದಾರೆ, ಆ ಅಪ್ಸೆಟ್ ಆಗಿ ಹಂಗೆ ಮಾತಾಡ್ತಿದ್ದಾರೆ. ಅವರಿಗೆ ಈ ಸರಿ ಐದು ಕ್ಷೇತ್ರಗಳಲ್ಲಿ ಏಳರಲ್ಲಿ ಐದು ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಿ ಜೆ ಪಿ ಗೆಲ್ಲೋದು ನಿಶ್ಚಿತ. ಆ ರೀತಿ ಅಪ್ಸೆಟ್ ಆಗಿ ಹಾಗೆ ಮಾತಾಡ್ತಿದ್ದಾರೆ. ಮತ್ತು ಇಷ್ಟಕ್ಕೂ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗುವಂಥ ಯೋಗ್ಯತೆ ಇರುತ್ತೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿದ್ದಾರಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನು, ಒಂದು ಸಾಮಾನ್ಯ ಚಾ ಮಾರುವ ಕುಟುಂಬ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರಲ್ಲ, ಅವ್ರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನು, ಯಾರು ಎಂ ಪಿ ಎಂ ಎಲ್ ಎ ಮಿನಿಸ್ಟರ್ ಆಗಿರಲಿಲ್ಲ, ಒಬ್ಬ ಸಾಮಾನ್ಯ. ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರೈತನ ಮಗ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತು, ಒಬ್ಬ ಸಾಮಾನ್ಯ ಚಾ ಮಾರುವವನ್ನ ದೇಶದ ಪ್ರಧಾನಮಂತ್ರಿಯಾಗಿ ಮಾಡ್ತು. ಹಾಗೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಪ್ರತಿ ಕಾರ್ಯಕರ್ತನಿಗೂ ಯಾವ ಪದಕ್ಕೆ ಹೋಗುವಂಥ ಒಂದು ಅವಕಾಶವೂ ಕೂಡ ಮುಕ್ತವಾಗಿಡುತ್ತೆ. ಆದರೆ ಅಲ್ಲಿ ಪಾಪ ಅವ್ರ ಪಾರ್ಟಿನಲ್ಲಿ ಹಂಗಿಲ್ಲ. ಹಾಸನ ಅಂದರೆ ಭವಾನಿ ರೇವಣ್ಣವರೇ ಕ್ಯಾಂಡಿಡೇಟ್ ಆಗಬೇಕು, ಎಮ್ ಎಲ್ ಸಿ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಸೂರಜ್ ರೇವಣ್ಣವರಿಗೆ ಕೊಡಬೇಕು, ಎಮ್ ಪಿ ಟಿಕೆಟ್ ಬೇಕು ಅಂದರೆ ಪ್ರಜ್ವಲ್ ರೇವಣ್ಣವರಿಗೆ ಕೊಡಬೇಕು, ರಾಮನಗರ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ಅಲ್ಲ ಕುಮಾರಸ್ವಾಮಿಯವರ ಅನಿತಾ ಕುಮಾರಸ್ವಾಮಿಯವರೇ ಆ ಯೋಗ್ಯತೆ ಇರೋದು. ಅವ್ರು ಯಾರಿಗಾರ ಬಿಟ್ಕೊಡ್ಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಬಿಟ್ಕೊಡ್ಬೇಕು. ಅದು ಅವ್ರದ್ದು ತ್ಯಾಗ. ಅದು ಹೆಂಗೆ ಮತ್ತು ಅದನ್ನೆಲ್ಲ ಕರೆಯೋದು ಏನು ಅಂದರೆ ತ್ಯಾಗ ಅಂತ ಕರೀತಾರೆ. ಈಗ ಇದು ಅವ್ರದ್ದು ಪರಿಭಾಷೆ. ನಮ್ಮಲ್ಲಿ ಯಾವ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಯಾವ ಎತ್ತರ ಸ್ಥಾನಕ್ಕೆ ಬೇಕಾದರೂ ಏರ್ಬೋದು. ಈಗ ನಾನಾಗಲಿ, ನಳಿನ್ ಕುಮಾರ್ ಕಟೀಲ್ ಅವರಾಗಲಿ, ಪ್ರಹ್ಲಾದ್ ಜೋಶಿ ಅವರಾಗಲಿ, ನಾವು ಪೋಸ್ಟ್ ಹೊಡೆದಿರ್ತಕ್ಕಂಥ, ಮೈಕ್ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ, ಮನೆ ಮನೆಗೆ ಕರಪತ್ರ ಹಂಚಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಪಕ್ಷ ಇಲ್ಲಿವರೆಗೂ ಬೆಳೆಸಿದೆ. ಪಕ್ಷದಲ್ಲಿ ಯಾರು ಬೇಕಾದರೂ ಯಾವ ಎತ್ತರಕ್ಕೆ ಸ್ಥಾನಕ್ಕೆ ಹೋಗೋಕ್ಕೆ ಬೇಕಾದರೂ ಕೂಡ ಅವಕಾಶವನ್ನು ನಮ್ಮ ಪಾರ್ಟಿ ಕೊಡುತ್ತೆ. ಹಾಗಾಗಿ ಅವ್ರ ಪಾರ್ಟೀಲಿ ಅದಿಲ್ವೇ ಇಲ್ಲ. ಯಾಕೆಂದರೆ ಅಲ್ಲಿ ದೊಡ್ಡಗೌಡರು, ಸಣ್ಣಗೌಡರು, ಮರಿಗೌಡ್ರಿಗೆ ಮಾತ್ರ ಚಾನ್ಸ್ ಇರೋದು. ನಮ್ಮಲ್ಲಿ ಯಾರಿಗೆ ಬೇಕಾದ್ರೂ ಚಾನ್ಸ್ ಇದೆ. ಫ್ರೀಡಮ್ ಆ್ಯಪಲ್ ಕಲಿತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.